शमनेवाडीच्या पद्मावती संस्थेस 50 लाखावर लाभ। 23वी वार्षिक सभा खेळी मिळीत। शमनेवाडी येथील श्री पद्मावती अल्पसंख्यातर विविध उद्देश्य सहकारी संघाची 23वी वार्षिक सर्वसाधारण सभा संघाच्या सभागृहात शुक्रवार तारीख 23 रोजी अध्यक्ष सुदर्शन खोत यांच्या अध्यक्षतेखाली खेळी मिळीत पार पडली। या प्रसंगी जय जिनेंद्र संस्थेचे अध्यक्ष बाबासाहेब खोत, नवग्रह संस्थेचे संचालक शीतल शिरगुप्पे, सुनील हेरगे, आदर्श शिक्षक पुरस्काराचे मानकरी JD पाटील, कुंतल वडेर व डॉक्टर BA भोसकर, डॉक्टर अशोक खोत, डॉक्टर गौतम पाटील यांच्या प्रमुख उपस्थितीत झालेल्या या सभेप्रसंगी स्वागत व प्रास्ताविक संस्थेचे उपाध्यक्ष RB खोत यांनी केले। अहवाल सालातील मयत सभासद विविध क्षेत्रातील मान्यवरांना श्रद्धांजली वाहून सभेची सुरुवात करण्यात आली। यावेळी सुदर्शन खोत यांच्यासह जिल्हा आदर्श शिक्षक JD पाटील, कुंतल वडेर व उपस्थित मान्यवरांचा सत्कार संचालक मंडळांच्या वतीने करण्यात आला। यावेळी अध्यक्ष सुदर्शन खोत अहवाल वाचताना म्हणाले, संघाची 2000 साली संघाची स्थापना झाली असून आमदार प्रकाश हुक्केरी यांच्या विशेष प्रयत्नांनी आपली संस्था यशस्वीपणे वाटचाल करत आहे। संघाचे सभासद 1003 असून शेअर भांडवल 34,68,200 तर निधी 2,86,62,404, ठेवी 14,01,01,572 असून गुंतवणूक 7,54,04,252 तर कर्ज वितरण 7,42,49,29,621 इतके करण्यात आले आहे। तर संघास 50,60,503 इतका निव्वळ नफा झाला असून सभासदांना 15% लाभांश वितरण करण्यात येणार आहे। 2022 ಕೊನೆಗೆ ಸಂಘದ ಒಟ್ಟು ಠೇವ 14,01,01,572 ಇದ್ದು ಕಳೆದ ವರ್ಷಕ್ಕಿಂತ 72,80,686 ಹೆಚ್ಚಳವಾಗಿದೆ। ಇದನ್ನು ನಮೂದಿಸಲು ಹೆಮ್ಮೆ ಎನಿಸುತ್ತದೆ, ಏಕೆಂದರೆ ರಾಷ್ಟ್ರೀಕೃತ ಹಾಗೂ ಕೆಲವು ಖಾಸಗಿ ಬ್ಯಾಂಕುಗಳಲ್ಲಿ ಅಲ್ಪ ಮುದ್ದತಿನ ಠೇವುಗಳಿಗೆ ಹೆಚ್ಚಿನ ಬಡ್ಡಿದರ ನೀಡಿ ಠೇವುಗಳನ್ನು ಆಕರ್ಷಿಸಿದರೂ ಕೂಡ ನಮ್ಮ ಸೂಜ್ಞ ಸದಸ್ಯರು ಹಾಗೂ ಠೇವುದಾರರು ತಮ್ಮ ಅಮೂಲ್ಯವಾದ ಠೇವುಗಳನ್ನು ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ನಮ್ಮ ಸಂಘದಲ್ಲಿ ಇಟ್ಟಿರುವುದರಿಂದ ಕಂಡುಬರುತ್ತದೆ। ನಿಧಿಗಳು ವರದಿ ವರ್ಷದಲ್ಲಿ ಕಾಯ್ದಿಟ್ಟ ನಿಧಿ 71,76,32 ರೂಪಾಯಿ, ಕಟ್ಟಡ ನಿಧಿ 1,81,355 ರೂಪಾಯಿ, ಸಹಕಾರ ಕಲ್ಯಾಣ ನಿಧಿ 31,403 ಹಾಗೂ ಇನ್ನಿತರ ಎಲ್ಲ ನಿಧಿಗಳು ಸೇರಿ 2,86,62,404 ದಿನಾಂಕ 31/3/2022 ಅಂತ್ಯಕ್ಕೆ ಇರುತ್ತದೆ। ಗುಂತಾವಣಿ यावेळी मुख्य व्यवस्थापक भरत हनिमनाळे यांनी अहवाल सालातील नफा तोटा ताळेबंद पत्रक विषयाचे वाचन केले। 4,04,252 रूपये ಸಾಲಗಳು 7,42,29,621 ರೂಪಾಯಿ, ಚರ ಮತ್ತು ಸ್ಥಿರಾಸ್ತಿ 1,74,33,301 ರೂಪಾಯಿ, ಇತರ ಬರ್ತಕ್ಕವರು 7,110 ರೂಪಾಯಿ, ಇತರ ಕೊಡತಕ್ಕವರು 3,562 ರೂಪಾಯಿ, ಲಾಭ ವಿಭಾಗಣೆ 2021-22 ಸಾವಿರ, ನಿವ್ವಳ ಲಾಭ 5,07,503.80 ರೂಪಾಯಿ, ಅದರಲ್ಲಿ ಕಾಯ್ದಿಟ್ಟ ನಿಧಿ 25% 1,51,08,85 ರೂಪಾಯಿ, ಇನ್ನುಳಿದ ಲಾಭದಲ್ಲಿ 37,00,628 ರೂಪಾಯಿ, ಸಹಕಾರ ಶಿಕ್ಷಣ ನಿಧಿ 2% 75,112 ರೂಪಾಯಿ, ಉಪನಿಯಮಗಳ ಪ್ರಕಾರ ಇತರ ವಿಶೇಷ ನಿಧಿ ಉಳಿದ ಲಾಭದಲ್ಲಿ 36,80,586 ರೂಪಾಯಿ, ಕಟ್ಟಡ ನಿಧಿ 20% 7,36,103 ರೂಪಾಯಿ, ಮಹೋತ್ಸವ ನಿಧಿ 5% 1,84,025 ರೂಪಾಯಿ, ಧರ್ಮಾರ್ಥ ನಿಧಿ 2% 73,610 ರೂಪಾಯಿ, ಸಾಲ ಮುಳುಗು ನಿಧಿ 15% 5,52,077 ರೂಪಾಯಿ, ಬೆಲೆ ಏರಿಳಿತ ನಿಧಿ 1,84,025 ರೂಪಾಯಿ, ನೌಕರ ಉಪದಾನ ನಿಧಿ 5% 1,84,025 ರೂಪಾಯಿ, ಪ್ರಚಾರ ನಿಧಿ 2% 73,610 ರೂಪಾಯಿ, ಬೋನಸ್ 2 ತಿಂಗಳ ಪಗಾರ 712,100 ರೂಪಾಯಿ। ಸಭೆ ಸಂಚಾಲಕ ಭಾವಸಾಹೇಬ್ ಹನಿಮನಾಳೆ, ಉದಯ ತಪ್ಕೆರೆ, ತಾತಾಸಾಹೇಬ್ ಚೌಗುಲೆ, ಅಣ್ಣಾಸಾಹೇಬ್ ಜಿ ಭೆಂಡವಾಡೆ, ರವೀಂದ್ರ ಖೋತ್, ಶೀತಲ್ ಚೌಗುಲೆ, ಸುನೀಲ್ ಹೆರಗೆ, ಸುನೀಲ್ ಖೋತ್, ಜಹಾಂಗೀರ್ ಮುಜಾವರ್, ಸೊ ಶರ್ಮಿಲಾ ಸೋಮನ್ ಖೋತ್, ಸೊ ಹೇಮಾ ಪರಿಸ್ ಖೋತ್ ಯಾಂಚಾಸಹ ಬಾಹುಬಲಿ ನಾಗಾವೆ, ಅನಿಲ್ ಭೆಂಡವಾಡೆ, ಮಹಾವೀರ್ ಉದ್ಗಾವೆ, ಶ್ರೀಕಾಂತ್ ನಸ್ಲಾಪುರೆ, ಸುರೇಶ್ ಜೈಕರ್, ಶೀತಲ್ ಪಟ್ಟನ್ಕುಡೆ, ಮಹಾವೀರ್ ನಾಗಾವೆ, ಭಾವಸಾಬ್ ಐನಾಪುರೆ, ಚಂದ್ರಕಾಂತ್ ಮುನ್ನೊಳೆ, ಶ್ರೇಣಿ ಖೋತ್, ಸುಭಾಷ್ ಶಿರ್ಗುಪ್ಪೆ, ಸಭಾಸದ ಕರ್ಮಚಾರಿ ವರ್ಗ ಉಪಸ್ಥಿತ ಹೋತೆ। ಸೂತ್ರ ಸಂಚಾಲನ ವರ್ಧಮಾನ್ ಶಿರ್ಗನ್ನವರ್ ಯಾನಿ ಕೇಲೆ, ತರ್ ಆಭಾರ್ ಮಹಾವೀರ್ ಪಟ್ಟನ್ಕುಡೆ ಯಾನಿ ಮಾನ್ಲೆ।